ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಆಂಧ್ರದ ಮೆಗಾಸ್ಟಾರ್ ಚಿರಂಜೀವಿ ಒಂದೇ ಸಿನಿಮಾದಲ್ಲಿ ತೆರೆ ಹಂಚಿಕೊಳ್ಳಲಿದ್ದಾರ? ಇಂಥದ್ದೊಂದು ಪ್ರಶ್ನೆ ಸದ್ಯಕ್ಕೆ ಗಾಂಧಿನಗರದವರನ್ನ ಕಾಡ್ತಾ ಇದೆ. ಹರಿದಾಡ್ತಿರುವ ಈ ಪ್ರಶ್ನೆಗೆ ಸದ್ಯಕ್ಕೆ ಯಾರ ಬಳಿಯೂ ನಿಖರವಾದ ಉತ್ತರ ಇಲ್ಲ. ಆದರೆ ಸಾಧ್ಯ ಸಾಧ್ಯತೆಯನ್ನು ತಳ್ಳಿ ಹಾಕುವಂತೆಯೂ ಇಲ್ಲ. ಯಾಕಂದರೆ ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಿರೋದು ಬೇರೆ ಯಾರೂ ಅಲ್ಲ, ಬದಲಿಗೆ ಪ್ರೇಮ್. ಇನ್ನು ನಿಮಗೆ ಗೊತ್ತು, ಪ್ರೇಮ್ಗೆ ಯಾವುದೂ ಅಸಾಧ್ಯ ಅಲ್ಲ. ಆ ಕಾಲಕ್ಕೆ ಮಲ್ಲಿಕಾ ಶರಾವತ್, ಯಾನಾ ಗುಪ್ತಾ, ನಿಶಾ ಕೊಠಾರಿ, ಸನ್ನಿ ಲಿಯೋನ್ ಅವರನ್ನ ಕನ್ನಡಕ್ಕೆ ಕರೆತಂದ ಹೆಗ್ಗಳಿಕೆ ಪ್ರೇಮ್ಗೆ ಇದೆ. ಇನ್ನು ಧ್ರುವ ಸರ್ಜಾ ಅಭಿನಯದ ಕೇಡಿ ಚಿತ್ರಕ್ಕೆ ಇದೇ ಪ್ರೇಮ್ ಸಂಜಯ್ ದತ್ ಹಾಗೂ ಶಿಲ್ಪಾ ಶೆಟ್ಟಿಯನ್ನ ಮತ್ತೆ ಕನ್ನಡಕ್ಕೆ ಕರೆತಂದಿದ್ದಾರೆ. ಹೀಗಾಗಿ ದರ್ಶನ್ ಅಭಿನಯದ ಪ್ರೇಮ್ ನಿರ್ದೇಶನದ ಮುಂದಿನ ಚಿತ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ನಟಿಸಲಿದ್ದಾರೆ ಎಂಬ ಸುದ್ದಿಯನ್ನ ಬಹುತೇಕರು ಗಂಭೀರವಾಗಿಯೇ ತೆಗೆದುಕೊಂಡಿದ್ದಾರೆ. ಇನ್ನು ಹರಿದಾಡ್ತಿರುವ ಈ ಸುದ್ದಿಗೆ ಪೂರಕವಾಗಿ ಪ್ರೇಮ್ ಮೊನ್ನೆಯಷ್ಟೇ ಹೈದರಾಬಾದ್ಗೆ ಹೋಗಿದ್ದರು. ಅಲ್ಲಿ ಚಿರಂಜೀವರನ್ನ ಭೇಟಿ ಮಾಡಿ ಕಥೆಯನ್ನು ಹೇಳಿದ್ದಾರೆ ಎನ್ನುವ ವದಂತಿಯನ್ನು ಕೂಡ ಹಬ್ಬಿಸಲಾಗಿದೆ. ಇಷ್ಟೇ ಅಲ್ಲ, ಪ್ರೇಮ್ ಹೇಳಿದ ಕಥೆಯನ್ನ ಕೇಳಿ ಚಿರಂಜೀವಿ ಸಾಕಷ್ಟು ಪ್ರಭಾವಿತರಾಗಿದ್ದಾರೆ. ದರ್ಶನ್ ಜೊತೆ ನಟಿಸಲು ಒಪ್ಪಿದ್ದಾರೆ ಎನ್ನುವ ಸುದ್ದಿ ಕೂಡ ಪಸರಾಗಿದೆ. ಒಂದು ವೇಳೆ ಸುದ್ದಿ ನಿಜವಾದಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಹಾಗೂ ಕನ್ನಡದ ಕಲಾಭಿಮಾನಿಗಳಿಗೆ ಪ್ರೇಮ್ ಹಬ್ಬ ದೂಟ ಬಡಿಸುವುದರಲ್ಲಿ ಅನುಮಾನ ಇಲ್ಲ. ಇನ್ನು ಸದ್ಯಕ್ಕೆ ಪ್ರೇಮ್ ಕೂಡ ಪ್ಯಾನ್ ಇಂಡಿಯಾ ಎಂಬ ಮಾಯೆಗೆ ಸಿಲುಕಿದ್ದಾರೆ. ಕೆಡಿ ಚಿತ್ರವನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಮಾಡುವ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ. ಆದರೆ ಈ ಕಡೆ ನಟ ದರ್ಶನ್ ಕನ್ನಡ ಸಿನಿಮಾಗಳಲ್ಲಿ ಮಾತ್ರ ನಟಿಸುವುದಾಗಿ ಹೇಳುತ್ತಾ ಬರ್ತಿದ್ದಾರೆ. ಚಿರಂಜೀವಿ ನಟಿಸಿದರೆ ಸಹಜವಾಗಿಯೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುವ ಲೆಕ್ಕಾಚಾರ ಶುರುವಾಗುತ್ತೆ. ಪ್ರೇಮ್ ಮುಂದೆ ಏನು ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಆದರೆ ಹರಿದಾಡ್ತಿರುವ ಈ ಸುದ್ದಿಗೆ ಪ್ರೇಮ್ ಇನ್ನೂ ಯಾವುದೇ ತರಹದ ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ. ಹೀಗಾಗಿ ಹರಿದಾಡ್ತಿರುವ ಈ ವೈರಲ್ ಸುದ್ದಿ ಎಷ್ಟು ನಿಜ ಅನ್ನುವುದನ್ನು ಕಾಲವೇ ಹೇಳಲಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತೊಂದು ಸುದ್ದಿಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ ಸಂಖ್ಯೆನೇ ಜಾಸ್ತಿ. ಆದರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.